ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರ 68ನೇ ಜನ್ಮದಿನೋತ್ಸವವು ನಗರದಲ್ಲಿ ಮೊನ್ನೆ ತಾನೇ ಅದ್ದೂರಿಯಾಗಿ ಆಚರಣೆಯಾಯಿತು. ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ವಿವಿಧ ಗಣ್ಯರು, ಅಭಿಮಾನಿಗಳು, ಕಾರ್ಯಕರ್ತರು ಭಾಗವಹಿಸಿ ಬಿಜಿ ಅಭಿಮಾನೋತ್ಸವದ ಹೆಸರಿನಲ್ಲಿ ಸಂಭ್ರಮಿಸಿದರು. ಮುಂದುವರಿದ ಭಾಗವಾಗಿ ಅಭಿಮಾನಿಗಳು ಅವರವರ ಗ್ರಾಮದಲ್ಲಿಯೇ ಬಿಜಿಯವರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಅವರನ್ನು ಅಭಿನಂದಿಸುವ ಮೂಲಕ ಬಿಜಿ ಅಭಿಮಾನೋತ್ಸವ ಕಾರ್ಯಕ್ರಮ ತಾಲೂಕಿನಾದ್ಯಂತ ನಿರಂತರವಾಗಿ ಮುನ್ನಡೆಯುತ್ತಿದೆ. ವಿವಿಧ ಸಮುದಾಯದವರು ಕೂಡ ಬಿಜಿಯವರ ನಿವಾಸಕ್ಕೆ ತೆರಳಿ ಅಭಿನಂದಿಸುವ ಕಾರ್ಯದಲ್ಲಿಯೂ ಕೂಡ ತೊಡಗಿದ್ದಾರೆ. ಅದರಂತೆ ಗುತ್ತಿಕಟ್ಟೆ ಲಂಬಾಣಿ ತಾಂಡ್ಯ, ರಂಗವನಹಳ್ಳಿ ಲಂಬಾಣಿ ತಾಂಡ್ಯದ ಅಪಾರ ಸಂಖ್ಯೆಯ ಅಭಿಮಾನಿ ಬಳಗವು ಸಮುದಾಯದ ಮುಖಂಡರಾದ ಮೂರ್ತಿ ನಾಯಕ್, ಸಂಜಯ್ ನಾಯಕ್ ಮತ್ತು ಇತರ ಗಣ್ಯರ ನೇತೃತ್ವದಲ್ಲಿ ಲಂಬಾಣಿ ಸಮುದಾಯದ ಸಾಂಸ್ಕೃತಿಕ ಪ್ರತಿಬಿಂಬವಾದ ಪೋಷಾಕನ್ನು ಧರಿಸಿ ಬಿಜಿಯವರಿಗೆ ಅಭಿನಂದನೆ ತಿಳಿಸಿದ್ದು ವಿಶೇಷವಾಗಿತ್ತು. ನನ್ನ ಬಾಳಿಗೆ ಬೆಳಗ್ತಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ಒಂದು ಸಂಪ್ರದಾಯದ ಮೂಲಕ ನಮಗೆ ಶಕ್ತಿ ತುಂಬಿದ್ದಾರೆ. ಬೆಳಕಿನ ಹಬ್ಬದಂದು ಬೆಳಕನ್ನು ಚೆಲ್ಲಿ ಶಕ್ತಿ ತುಂಬಿರ್ತಕ್ಕಂಥ ಈ ಸಮುದಾಯದ ಎಲ್ಲ ಮಹಿಳೆಯರಿಗೆ ಮತ್ತು ಎಲ್ಲ ಕುಟುಂಬ ವರ್ಗದವರಿಗೆ, ಸೇವಾಲಾಲ್ ಸ್ವಾಮಿಯವರು, ತಿರುಪತಿ ತಿಮ್ಮಪ್ಪನವರು, ಎಲ್ಲ ದೇವರುಗಳು ಕೂಡ ಅವರಿಗೆ ಆಯಸ್ಸು ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಸಮಾಜದಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ನಮ್ಮ ಸಮಾಜದ ಯುವಕರೆಲ್ಲರೂ ಕೂಡ ಸೇರಿ ಮಹಿಳೆಯರನ್ನೆಲ್ಲ ಸಂಘಟಿಸ್ಕೊಂಡು ಈ ದೀಪಾವಳಿಯ ಬೆಳಕಿನ ಮಕ್ಕಳು ಬೆಳಗ್ತಿರ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದು ತಮ್ಮೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಬಂದು ಈ ಬೆಳಕಿನ ಹಬ್ಬವನ್ನು ಆಚರಣೆ ಮಾಡಿ ನಮ್ಮ ಕುಟುಂಬಕ್ಕೆ ಬಂದು ನಮ್ಮ ವರ್ಗದ ಎಲ್ರಿಗೂ ಕೂಡ ಶುಭ ಹಾರೈಕೆ ಮಾಡಿದ್ರೆ ನಿಮ್ಮ ಶುಭ ಹಾರೈಕೆ ದೀರ್ಘಕಾಲದೊಳಗಿದ್ದು ಬೆಳಕು ಯಾವತ್ತೂ ಕೂಡ ಈ ಮನೆಯಲ್ಲಿ ಇರಲಿ ಅಂತೇಳಿ ವಿಶೇಷವಾಗಿ ಆಚರಣೆ ಮಾಡತಕ್ಕಂಥ ಈ ದೀಪಾವಳಿ ಹಬ್ಬ ಅದರಲ್ಲೂ ವಿಶೇಷವಾಗಿ ನಮ್ಮ ಲಂಬಾಣಿ ಸಮಾಜದ ಅತ್ಯಂತ ದೊಡ್ಡ ಮತ್ತು ಶ್ರೇಷ್ಠವಾದಂತಹ ಹಬ್ಬ ಏನಿದೆ ಈ ಹಬ್ಬ ಪ್ರತಿ ಮನೆ ಮನೆಗೂ ಹೋಗಿ ನಮ್ಮ ಹೆಣ್ಮಕ್ಳು ಎಲ್ರಿಗೂ ಅವ್ರ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಬಾಂಧವರಿಗೂ ಶುಭ ಹಾರೈಸಿ ಅವರಿಗೆ ಹಾರೈಸಿ ಹುರಿದುಂಬಿಸಿ ಬರತಕ್ಕಂಥ ಬಹಳ ವಿಜೃಂಭಣೆ ಮಾಡತಕ್ಕಂಥ ಈ ಹಬ್ಬದಲ್ಲಿ ನಮ್ಮನ್ನೆಲ್ಲ ನನ್ನ ಹೆಚ್ಚಿನ ನಾಯಕರಾದಂಥ ಬಿ ಜಿ ಗೋವಿಂದಪ್ಪ ಸಾಹೇಬರವರ ಏನೋ ಒಂದು ಮನೆಗೆ ಬಂದು 2023 ನಡೀತಕ್ಕಂಥ ಚುನಾವಣೆಗೆ ಮತ್ತು ಅವರ ಕುಟುಂಬಕ್ಕೆ ಸಮೃದ್ಧಿ ಮತ್ತು ಶಾಂತಿ ಮತ್ತು ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ ಅಂತೇಳಿ ನಮ್ಮ ಬನಾಧಾರ ಸಮಾಜದ ಎಲ್ಲ ಕರ್ಕೊಂಡು ಅವರಿಗೆ ಶುಭ ಹಾರೈಸಿದ್ದಾರೆ. ಅವರಿನ ಮುಂದಿನ ದಿನಮಾನದಲ್ಲಿ ನಮ್ಮ ಇಡೀ ಲಂಬಾಣಿ ಸಮಾಜದ ಪರವಾಗಿ ಅವರಿಗೆ ಶುಭ ಕೋರಿ ಮುಂದಿನ ದಿನದಲ್ಲಿ ಅವರಿಗೆ
ಉನ್ನತವಾದಂಥ ರಾಜಕೀಯ ಸ್ಥಾನಮಾನಗಳು ಸಿಗಲಿ ಅನ್ನೋ ಭರವಸೆ ಇಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಪಾಲ್ಗೊಂಡಿದ್ದಾರೆ. ಅವ್ರಿಗೆ ಎಲ್ರಿಗೂ ನಮ್ಮ ವೈಯಕ್ತಿಕವಾಗಿ ಮತ್ತು ಸಮಾಜದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹೇಗೆ ಅಂದ್ರೆ, ಇವಾಗ ಒಂದು ದೀಪಾವಳಿ ಹಬ್ಬ ಅಂತಂದ್ರೆ ಎಲ್ಲರೂ ಅವರವ್ರ ಮನೇಲಿ ಆಚರಿಸ್ತಾರೆ, ಆದ್ರೆ ವಿಶೇಷವಾಗಿ ಲಂಬಾಣಿ ಸಮಾಜದವರು ಪ್ರತಿಯೊಬ್ರು ಮನೆ ಮನೆಗೂ ಹೋಗಿ ಹಬ್ಬ ಇದೆ ಅಂತ ಅವ್ರಿಗೆ ಹಾರೈಸೋದಲ್ದಲೆ ಮನ್ಸಾರೆ ಅವ್ರಿಗೆ ಹಾರೈಸಿ ಮನೆ ಎಲ್ಲ ಅಂದ್ರೆ ಹೂವಿಂದ ಡೆಕೋರೇಟ್ ಮಾಡಿ ದೀಪ ಬೆಳಗಿ ಮನೆಯಲ್ಲಿ ಅದೇ ತರ ಸುಖ ಸಮೃದ್ಧಿ ಬೆಳಕು ನೀಡಲಿ ಅಂತಾನು ಹಾರೈಸಿ ಬರ್ತೀವಿ. ಅದು ಈ ಹಬ್ಬದ ವಿಶೇಷತೆ ಅಂತ ಹೇಳ್ಬೋದು. ಹಾಗೆ ಸರ್ ಗೋವಿಂದಪ್ಪ ಸರ್ ಬರ್ತ್ಡೇ ಇದ್ದಿದ್ರಿಂದ ತುಂಬಾ ಅಂದ್ರೆ ಬರ್ತ್ಡೇ ದಿನ ಬರಕಾಗಿಲ್ಲ, ಇವತ್ತು ಹಬ್ಬಕ್ಕೆ ಅವ್ರಿಗೆ ಶುಭ ಕೋರಕ್ಕೂ ಬಂದ. ಈಗ ಜನಗಳ ಜೊತೆ ತುಂಬಾ ಹಿತೈಷಿಯಾಗಿ ಚಿಕ್ಕ ಮಕ್ಳ ಜೊತೆ ಚಿಕ್ಕ ಮಗುವಾಗಿ ಎಲ್ರು ಜೊತೆ ತುಂಬಾ ಹೊಂದ್ಕೊಂಡಿರ್ತಾರೆ ಸರ್ ಅವರು. ನಮ್ಮೂರಿಗೂ ಬಂದಿದ್ರು, ಹಾಗಾಗಿ ಎಲ್ರಿಗೂ ತುಂಬಾ ಆತ್ಮೀಯವಾಗಿ ಪರಿಚಯ. ಈಗ ಮನೇಲಿ ಸಂಬಂಧಿಕರು ಯಾರನ್ನೋ ನೋಡಕ್ ಹೋಗೋತರ ಅನ್ಕೊಂಡು ಬಂದ್ವಿ. ಅವರಿಗೆ ಮುಂದೆ 2023 ಬರ್ತಿರೋ ಚುನಾವಣೆಯಲ್ಲಿ ವಿಜಯ ಅವರಿಗಾಗ್ಲಿ ಅಂತ ಹಾರೈಸ್ತೀವಿ. ಕೈನೋಡು ಗ್ರಾಮದಲ್ಲಿಯೂ ಕೂಡ ಬಿಜಿ ಅಭಿಮಾನೋತ್ಸವದ ಭಾಗವಾಗಿ ಸುಮಾರು 68 ಕೆಜಿ ತೂಕದ ವಿಶೇಷವಾಗಿ ತಯಾರಿಸಲಾದ ಕೇಕ್ ಕತ್ತರಿಸಿ ತಮ್ಮ ಅಭಿಮಾನ ಮೆರೆದದ್ದು ಕೂಡ ವಿಶೇಷವಾಗಿತ್ತು. ಕೈನೋಡು ಗ್ರಾಮದಲ್ಲಿ ಸನ್ಮಾನ್ಯ ಮಾಜಿ ಶಾಸಕರಾದ ಬಿ ಜಿ ಗೋವಿಂದಪ್ಪನವರ 68ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ಕೈನೋಡು ಗ್ರಾಮದ ಎಲ್ಲ ಜನಗಳು ಸಂತೋಷದಿಂದ 68 ಕೆಜಿ ಕೇಕನ್ನು ತಂದು ಇವತ್ತು ಸನ್ಮಾನ್ಯ ಗೋವಿಂದಪ್ಪನವರನ್ನು ಆಹ್ವಾನ ಮಾಡಿದ್ದೇವೆ. ಅದೇ ರೀತಿ ಈ ತಾಲೂಕಿನಲ್ಲಿ ಅನೇಕ ಕೆಲಸಗಳನ್ನು ಮಾಡುವ ಮೂಲಕ ಜನಪ್ರಿಯತೆಯನ್ನು ಪಡೆದಿದ್ದಾರೆ. ಈ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಮಾಜಿ ಶಾಸಕರಾದ ಗೋವಿಂದಪ್ಪನವ್ರನ್ನ ಅತ್ಯಧಿಕ ಬಹುಮತಗಳಿಂದ ಎಲ್ಲರೂ ಕೂಡ ಗೆಲ್ಲಿಸ್ತೀರಾ ಅಂತ ನಂಬಿಕೆ ಇಟ್ಟು ಇವತ್ತು ಈ ಹುಟ್ಟುಹಬ್ಬವನ್ನು ಈ ಗ್ರಾಮದ ಪರವಾಗಿ ಎಲ್ಲರೂ ಆಚರಿಸುತ್ತಿರುವುದು ಸಂತಸದ ಸುದ್ದಿ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಾಹೇಬರನ್ನ ಗೆಲ್ಲಿಸಿ ನಾವೆಲ್ಲರೂ ಅವ್ರನ್ನ ಒಂದು ಅಧಿಕಾರವನ್ನು ಕೊಟ್ಟು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ಕೊಳ್ಳೋಣ ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ವಿಜೃಂಭಣೆಯಿಂದ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಮಾತೆ ಕೈನೋಡು ಗ್ರಾಮದ ಕರಿಯಮ್ಮ ದೇವಿಯವರ ಇಂದ್ರಾಣಿ ಕರಿಯಮ್ಮ, ಬರೇ ಕರಿಯಮ್ಮ ಅಲ್ಲವೇ, ಇಂದ್ರಾಣಿ ಕರಿಯಮ್ಮ ದೇವಿಯವರ ಪಾದಕಮಲಗಳಲ್ಲಿ ನಮಸ್ಕರಿಸಿ ಗ್ರಾಮದ ಸಮಸ್ತರಿಗೂ ವಂದನೆ ಮಾಡಿ ಕಳೆದ ಗುರುವಾರ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಮಾನ್ಯ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ವಿರೋಧ ಪಕ್ಷದ ನಾಯಕರು ಆದಂಥ ಸಿದ್ದರಾಮಯ್ಯನವರು ನಿಮ್ಮೆಲ್ಲರ ಕರೆಗೆ ಹೋಗೊಟ್ಟು ಬಂದು ಹುಟ್ಟುಹಬ್ಬದ ಆಚರಣೆಯನ್ನು ಉದ್ಘಾಟನೆ ಮಾಡಿ ಈ ರಾಜ್ಯದ ಜನರಿಗೆ ಈ ತಾಲೂಕಿನ ಜನರಿಗೆ ಒಂದು ಸಂದೇಶವನ್ನು ನೀಡಿದ್ದಾರೆ. ಬಹುಶಃ ನಾನು ಹೇಳ್ಕೊಳ್ಳೋದಲ್ಲ, ಅವರೇ ಹೇಳೋಗಿದ್ದಾರೆ ಈ ರಾಜ್ಯದಲ್ಲಿ ಒಬ್ಬ ಮಾದರಿ ಶಾಸಕ ಅಂತ ಹೇಳೋಗಿದ್ದಾರೆ. ಕೇಳ್ಕೊಂಡ್ರೆ ಹೆಸರ ನಮ್ಮದನ್ನು ನಾವು ಹೊಗಳ್ಕೆಬಾರ್ದು, ಅವ್ರು ಹೇಳೋಗಿದ್ರು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಇಂಥ ಸಂದರ್ಭದಲ್ಲಿ ಗೊತ್ತಾ ಬಹುಶಃ ಕಳೆದ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ 3,400 ಕೋಟಿ ಹಣವನ್ನು ತಂದು ಈ ತಾಲೂಕಿನ ಅಭಿವೃದ್ಧಿಗೆ ಶ್ರಮ ಹಾಕಿದ್ದೇನೆ. ಅವರೇ ಹೇಳಿದಂತೆ ತಾಲೂಕಿನ ಅಭಿವೃದ್ಧಿ ಪತ್ರ ಕೊಟ್ಟು ಹಣ ಬಿಡುಗಡೆ ಮಾಡಿಸಿದ್ದೇನೆ ಹೊರತು ವೈಯಕ್ತಿಕ ನನ್ನ ಸ್ವಂತ ಹಿತಾಸಕ್ತಿಗೆ ಒಂದು ಪತ್ರನೂ ಕೊಡಲಿಲ್ಲ, ನಾಯಪೈಸನೂ ಕೂಡ ನಾನು ಬಿಡುಗಡೆ ಮಾಡಿಸ್ಕೊಂಡಿಲ್ಲ. ನಮ್ಮಪ್ಪ ಮಾಡಿರೋ ಆಸ್ತಿಗೆ ನಾನು ಇದೇನೇ ಹೊರತು ಇಂದ್ರಾಣಿ ಕರಿಯಮ್ಮನ ಸಾಕ್ಷಿಯಾಗಿ ಹೇಳ್ತೀನಿ, 3 ಬಾರಿ MLA ಆಗಿ ನಾನು ಏನು ನನ್ನ ಮನೆಯವ್ರಿಗೆ ಮಾಡ್ಕೊಂಡಿಲ್ಲ. ಆ ದೇವಿರ ಸಾಕ್ಷಿ ನಂಬ್ರಿ, ಅದರ ಮೇಲೆ ನಿಮ್ಮಿಷ್ಟ. ಇರೋ ವಿಷಯ ಹೇಳ್ತೀನಿ, ಇವತ್ತು ಭಾಳ ಜನ ಮಾತಾಡ್ತಾರೆ 3 ತಲೆಮಾರಿಗೆ ಆಗುವಷ್ಟು ಹೊಡೆದಿಕ್ಕಿಂಡಿದ್ದಾರೆ ಅಂತ. ನಾನು ಹೊಡೆದಿಟ್ಕೊಂಡು ಎಲೆಕ್ಷನ್ ಮಾಡಲ್ಲ, ಪ್ರತಿ ಎಲೆಕ್ಷನ್ಗೂ ಕೂಡ ಕರ್ನಾಟಕ ರಾಜ್ಯದಾದ್ಯಂತ ಇಂಥ ಒಬ್ಬ ಪ್ರಾಮಾಣಿಕ ಒಬ್ಬ ಮಾದರಿ ಶಾಸಕ ವಿಧಾನಸೌಧಕ್ಕೆ ಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಎಲೆಕ್ಷನ್ ಆಗೋ ತನಕ ಇಡೀ ರಾಜ್ಯದ ತುಂಬ ಜನ ನನ್ನ ಸಹಾಯಕ್ಕೆ ಬರ್ತಾರೆ, ಅವ್ರ ಸಹಾಯವನ್ನು ಪಡ್ಕೊಂಡು ಚುನಾವಣೆ ಮಾಡ್ತೀನಿ ಹೊರತು ಮನೆಯಾಗೆ ದುಡ್ಡು ಒಳದಿಟ್ಕೊಂಡು ಚುನಾವಣೆ ಅಂತೂ ಮಾಡಿಲ್ಲ. ಇದನ್ನು ನಂಬ್ರಿ, ಈ ನಂಬಿಕೆಗೆ ಅರ್ಹವಾದ ಮಾತು
ಇದಕ್ಕೆ ಯಾರಾದರೂ ಲಂಚ ಹೊಡೆದಿದ್ದಾರೆ, ರುಶ್ವತ್ ಮಾಡಿದ್ದಾರೆ, ಜಾತಿ ಮಾಡಿದ್ದಾರೆ, ರಾಜಕೀಯ ಮಾಡಿ ಇನ್ನೇನಾದರೂ ಬಣಗಳಿದ್ದರೆ ಈ ದೇವಿ ಪಾದಗಳಿಗೆ ತಂದಿಟ್ಟು ನಾನು ಒಪ್ಪಿಡೋಕ್ಕೆ ನಾನು ರೆಡಿ ಇದ್ದೀನಿ. ಇಷ್ಟು ಮಾತುಗಳನ್ನು ಹೇಳ್ತಾ ಇವತ್ತು ಕೈಲೋಡು ಗ್ರಾಮಕ್ಕೆ ನಾನು ಕಳೆದ ಬಾರಿ ಶಾಸಕರಾದ ಸಂದರ್ಭದಲ್ಲಿ ಗ್ರಾಮದ ಅಭಿವೃದ್ಧಿ ಕೆಲಸಗಳು ಬಹಳ ಹಿಂದೆ ಬಿದ್ದಿದ್ದು. ಬಹುಶಃ ಆ ಸಂದರ್ಭದಲ್ಲಿ ಗ್ರಾಮಕ್ಕೆ ಏನೇನು ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ಗ್ರಾಮದ ಎಲ್ರಿಗೂ ಕೂಡ ಇದೆ. ನಾನು ಮತ್ತೆ ಪುನರಪ್ಪಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅಷ್ಟೆಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಮತವನ್ನು ಯಾರಿಗೆ ಹಾಕ್ಬೇಕು ಅಂತಕ್ಕಂಥ ಯೋಚನೆ ಮಾಡಿ ಮತ ಕೊಡ್ರಿ. ಇವತ್ತು ಸಿದ್ದರಾಮಯ್ಯನವರು ಹೇಳಿದರು, ಹಣದಿಂದ ಹೋಗಬೇಡ್ರಿ, ಅಭಿವೃದ್ಧಿ ಕೆಲಸಗಳನ್ನು ಯಾರು ಮಾಡ್ತಾರೆ ಅವ್ರಿಗೆ ಮತ ಕೊಟ್ಟು ನಿಮ್ಮ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಗಳಿಗೆ ಅಂಥ ಒಬ್ಬ ಶಾಸಕರನ್ನು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ದಯಮಾಡಿ ಯಾರು ಅಭಿವೃದ್ಧಿ ಪರ ನಿಲ್ತಾರೆ ಅಂತರ ಪರವಾಗಿ ನೀವು ನಿಂತು ಮತ ಹಾಕ್ತಕ್ಕಂಥ ಕೆಲಸ ಮಾಡಿದರೆ ಈ ತಾಲೂಕು ಅಭಿವೃದ್ಧಿ ಆಗ್ತದೆ, ರಾಜ್ಯನೂ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ತಾವು ಗಮನಿಸಬೇಕು. ಇವತ್ತು ನಾನು ಹಣದಿಂದ ಹೋಗೋದಾಗಿದ್ದರೆ ಇವತ್ತು ಹೀರಪ್ಪ ನಿಮಿಷ ಇರ ಹಣದಿಂದ ಹೋಗೋದಾಗಿದ್ದರೆ ಪಕ್ಷಕ್ಕೂ ಗೌರವ ಬರ್ತಿರಲಿಲ್ಲ, ನನ್ನ ಜಾತಿಗೂ ಗೌರವ ಬರ್ತಿರಲಿಲ್ಲ, ನನಗೆ ಮತ ಆಗಿರ್ತಕ್ಕಂಥ ಮತದಾರಿಗೂ ಗೌರವ ಬರ್ತಿರಲಿಲ್ಲ. ಇವತ್ತು ಮತದಾರರ ಗೌರವವನ್ನು ಕಾಪಾಡಿದ್ದೀನಿ, ನನ್ನ ಜಾತಿಯ ಗೌರವವನ್ನು ಕಾಪಾಡಿದ್ದೀನಿ, ನನಗೆ ಜನ್ಮ ನೀಡಿದಂಥ ನನ್ನ ಪಕ್ಷದ ಗೌರವವನ್ನು ಕೂಡ ಕಾಪಾಡಿದ್ದೀನಿ. ಒಟ್ಟಾರೆ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಮಾದರಿಯಾಗಿ ನಡ್ಕೊಂಡು ನನ್ನ ರಾಜಕೀಯ ಜೀವನ ಇಲ್ಲಿ ತನಕ ತಂದಿದ್ದೀನಿ. ಇದು ಕೊನೆಯ ಚುನಾವಣೆ, ಗಮನಿಸಿರೆಲ್ಲರೂ ಏನು ಹೇಳ್ರಿ, ಇದು ಕೊನೆಯ ಚುನಾವಣೆ. ಮೊದಲನೇ ಬಾರಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಶ್ರೀರಾಮ್ಪುರ ಹೋಬಳಿಯ ಎಲ್ಲ ಮತದಾರರು ನನ್ನ ಗುಡಿಸಲು ಗುರುತಿಗೆ ಮತ ಹಾಕಿ ಶ್ರೀರಾಮ್ಪುರ ಹೋಬಳಿಯಿಂದಲೇ ಒಂದೇ ಹೋಬಳಿಯಿಂದ ನಾನು ಎಮ್ ಎಲ್ ಎ ಆಗಿದ್ದೆ. ಈ ಬಾರಿನೂ ಕೂಡ ನಿಮ್ಮ ಗ್ರಾಮದ ಎಲ್ಲ ಮತಗಳನ್ನು ನಮಗೆ ನೀಡಿ ಶ್ರೀರಾಮ್ಪುರ ಹೋಬಳಿ ಒಂದರಿಂದಲೇ ನಾವು ಎಮ್ ಎಲ್ ಎ ಆಗ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. 99 ಚುನಾವಣೆ ಮತ್ತು 2023 ಆಗಬೇಕು. 2023 99 ಚುನಾವಣೆ ಮಾಡಿ ಇದೊಂದು ಬಾರಿ 5,000 ಕೋಟಿ ಹಣ ಕಳೆದ ಬಾರಿ ತಂದಿರತಕ್ಕಂಥದ್ದು ಉಳಿಕೆಯಾಗಿದೆ. ಆ ಉಳಿಕೆಯಾಗಿರ್ತಕ್ಕಂಥ ಹಣವನ್ನು ಸಂಪೂರ್ಣವಾಗಿ ಜನರಿಗೆ ತಲುಪಿಸಿ ಮುಟ್ಟಿಸಿ ಆ ಕೆಲಸವನ್ನೆಲ್ಲ ನಿಮಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗಬೇಕು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.